ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನ್ಯೂಸ್ ಗುರು. ಈ ವಿಡಿಯೋದಲ್ಲಿ ನಿಮ್ಮ ಪಾನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಮ ಮೊಬೈಲ್, ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನಲ್ಲಿ ಗೂಗಲ್ನಲ್ಲಿ ಇ ಫಿಲ್ಲಿಂಗ್ ಪೋರ್ಟಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಇ ಫಿಲ್ಲಿಂಗ್ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಫಿಲ್ಲಿಂಗ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಲಿಂಕ್ ಆಧಾರ್ ಅಂತ ಒಂದು ಕಾಲಮ್ ಇದೆ. ಆ ಲಿಂಕ್ ಆಧಾರ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಆಧಾರ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ನಿಮ್ಮ ಪಾನ್ ಕಾರ್ಡ್ ನಂಬರನ್ನು ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ನಿಮ್ಮ ಲಿಂಕ್ ಮಾಡಬೇಕಾಗಿರೋ ಪಾನ್ ನಂಬರ್ ಜೊತೆಗೆ ನಿಮ್ಮ ಆಧಾರ್ ನಂಬರನ್ನು ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹಾಗೆ ನಿಮ್ಮ ಪೂರ್ಣ ಹೆಸರನ್ನು ನಮೂದಿಸಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಬಾಕ್ಸಲ್ಲಿ ಲಿಂಕ್ ಆಧಾರ್ ಅಂತ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಮೊದಲೇ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೊತೆ ಲಿಂಕ್ ಆಗಿದ್ದರೆ ಯುವರ್ ಪಾನ್ ಇಸ್ ಆಲ್ರೆಡಿ ಲಿಂಕ್ ಕೊಟ್ಟಿದ್ದೆ ಗಿವನ್ ನಂಬರ್ ಅಂತ ಬರುತ್ತೆ. ಏನಾದರೂ ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಲಿಂಕ್ ಆಗುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಪಾನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಈ ವೆಬ್ಸೈಟ್ನ ಹುಡ್ಕೋಕೆ ಏನಾದರೂ ಕಷ್ಟ ಆಗ್ತು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೇರವಾಗಿ ಆಕ್ಸೆಸ್ ಮಾಡ್ಬೋದು. ಇದೇ ತರಹದ ಬೇರೆ ಬೇರೆ ಮಾಹಿತಿಕರ ವಿಷಯಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.